ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ ಹೊಡೆದು ಮಧುಗಿರಿ ಬೆಟ್ಟಕ್ಕೆ ಟ್ರಾವೆಲ್ ಹೊಡೆದು ಅಲ್ಲಿಯ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೊರದು ಬನ್ನಿ. ಇದು ಎಲ್ಲಿರುವುದು ಹೇಳ್ತೇನೆ. ಇದೊಂದು ಫೇಮಸ್ ಆಗಿರೋ ಒಂದು ಬೆಟ್ಟ ಆಗಿದೆ, ಒಂದು ಫೇಮಸ್ ಆಗಿರೋ ಟ್ರಕ್ಕಿಂಗ್ ಪ್ಲೇಸ್ ಆಗಿದೆ. ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋದು ಬನ್ನಿ. ನಾವು ಸೀದಾ ಮಧುಗಿರಿಗೆ ಹೋಗುವ. ಇವತ್ತು ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು, ಒಳ್ಳೆ ಖಾರ ಬಿಸಿಲು. ಇವತ್ತು ಊಟ ಮಾಡಿ ಸೀದಾ ಈಚೆಗೆ ಬಂದೆ. ಈಗ ಗಂಟೆ ಎಷ್ಟು ಗಂಟೆ? 2 ಗಂಟೆ ಆಯ್ತು, 2:05 ಆಯ್ತು ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇವತ್ತು ನಾನು ಎಂತ ಪದಾರ್ಥ ಅಂತ, ಇವತ್ತು ನಿನ್ನೆ ಕೋಳಿ ಪದಾರ್ಥ ಇತ್ತು, ಟೈಸನ್ ಕೋಳಿಯ ಪದಾರ್ಥ ಇತ್ತು. ಅದು ಮತ್ತು ಊಟ ಮಾಡಿ ಸೀದಾ ಈಚೆ ಬಂದೆ. ಒಳ್ಳೆ ರೀತಿ ಆಚೆ ಸೈಡ್ ಸೌಂಡ್ ಉಂಟು, ಸ್ವಲ್ಪ ಸೌಂಡು ಕಡಿಮೆ. ಇವತ್ತು ದೂರ ಟ್ರಾವೆಲಿಂಗ್ ಮಾಡುದು ನಾವು ಮಧುಗಿರಿ ಬೆಟ್ಟ, ಮಧುಗಿರಿಗೆ ಟ್ರಾವೆಲಿಂಗ್ ಮಾಡುದು. ಇದು ಎಲ್ಲಿರುವುದು ಹೇಳ್ತೇನೆ, ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ. ಮಧುಗಿರಿ, ಮಧುಗಿರಿಯಲ್ಲಿ ಇರುವುದು ಭಾರತದ ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಇರುವುದು ನಗರ ಆಗಿದೆ. ಒಳ್ಳೆ ಇಬ್ಬರು ಪ್ಲೇಸ್, ಒಳ್ಳೆ ರೀತಿಯ ಟ್ರಕ್ಕಿಂಗ್ ಮಾಡುವ ಪ್ಲೇಸ್. ಬೆಂಗಳೂರಿಂದ 100 ಕಿಲೋಮೀಟರ್ ಇರುವುದು. ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು? 787 ಮೀಟರ್ ಎತ್ತರದಲ್ಲಿ ಇರುವುದು. ಇದು ಏಷ್ಯಾದ 2ನೇ ಅತಿ ದೊಡ್ಡವಾದ ಏಕಶಿಲಾ ಬೆಟ್ಟವಾಗಿದೆ. ಒಳ್ಳೆ ರೀತಿಯ ಒಯ್ಯಿರುವ ಪ್ಲೇಸ್. ಟ್ರಕ್ಕಿಂಗ್ ಎಷ್ಟು ಕಿಲೋಮೀಟರ್ ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಮತ್ತೆ ಎಷ್ಟು ಗಂಟೆ ಬೇಕು? 1.5 ಗಂಟೆ ಬೇಕು ಟ್ರಕ್ಕಿಂಗ್ ಮಾಡಲಿಕ್ಕೆ. ಬೆಂಗಳೂರಿಂದ 100 ಕಿಲೋಮೀಟರ್ ಇರುವುದು ಈ ಪ್ಲೇಸಿಗೆ, ಈ ಮಧುಗಿರಿ. ಇಡೀ ಏಷ್ಯಾದಲ್ಲಿ 2ನೇ ಅತಿ ದೊಡ್ಡವಾದ ಏಕಶಿಲಾ ಬೆಟ್ಟವಾಗಿದೆ ಮಧುಗಿರಿ. ಮಧುಗಿರಿ ಎಂಬ ಹೆಸರು ಯಾಕೆ ಬಂತಂತ ಹೇಳ್ಬೇಕಾದ್ರೆ, ಈ ಏರಿಯಾದಲ್ಲಿ ತುಂಬಾ ಜೇನು ಇತ್ತಂತೆ. ಜೇನು ನೊಣ ಅಲ್ಲ, ಜೇನು ಇತ್ತಂತೆ. ಜೇನು ನೊಣ ಇದ್ರೆ ಜೇನು ಇರುವುದು, ಜೇನು ಇತ್ತಂತೆ. ಅದಕ್ಕೆ ಮಧುಗಿರಿ ಅಂತ ಹೇಳುತ್ತಾರೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಮತ್ತೊಂದು ಹೇಳ್ಬೇಕಾದ್ರೆ, ಇದು ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುತ್ತೆ? ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗಿ ಸಂಜೆ 6 ಗಂಟೆವರೆಗೆ ಉಂಟು. ಮತ್ತೊಂದು ವಿಷಯ ಉಂಟು, ಇಲ್ಲಿ ಒಂದು ಟೆಂಪಲ್ ಉಂಟು, 2 ಟೆಂಪಲ್ ಮತ್ತೊಂದು ಕೋಟೆ ಉಂಟು. ಅದು ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗಿ ಸಂಜೆ 5 ಗಂಟೆವರೆಗೆ ಮಾತ್ರ ಇರುವುದು, ಮತ್ತೆಲ್ಲ. ಟ್ರಕ್ಕಿಂಗ್ ಯಾವತ್ತು ಬೇಕಾದ್ರೂ ಹೋಗ್ಬೋದು, ನನಗೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಓದೋರು ಇದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಒಳ್ಳೆ ಒಯ್ಬಿರೋ ಪ್ಲೇಸ್. ಎಷ್ಟು ಗಂಟೆ ಟ್ರಕ್ಕಿಂಗ್ ಉಂಟಂತ? 1.5 ಗಂಟೆ ಟ್ರಕ್ಕಿಂಗ್ ಉಂಟು ಈ ಪ್ಲೇಸ್ ಅಲ್ಲಿ ಮಧುಗಿರಿ. ಬೆಂಗಳೂರಿಂದ ಆಗ ಹೇಳಿದಾಗೆ 100 ಕಿಲೋಮೀಟರ್ ಇರುವುದು ಈ ಪ್ಲೇಸಿಗೆ. ನೀವು ಮಧುಗಿರಿಗೆ ಹೋಗುವಾಗ ದಾರಿಯಲ್ಲಿ ಐದರಲ್ಲಿ ನಿರ್ಮಿಸಿದ ಮಧುಗಿರಿ ಕೋಟೆ ಸಿಗುತ್ತದೆ, ಅಲ್ಲಿಗೆ ಹೋಗಿ. ಇಲ್ಲಿ ಎಂಟ್ರಿ ಫೀಸ್ ಇಲ್ಲ ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇದು ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುಂಟು ಈ ಕೋಟೆ? ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗಿ ಸಂಜೆ 5 ಗಂಟೆವರೆಗೆ ಉಂಟು. ನೀವು ಹೋಗುವಾಗ ನಿಮ್ಮ ID ಪ್ರೂಫ್ ಮತ್ತೊಂದು ಫೋಟೋ ತೆಗೆದುಕೊಳ್ಳಿ. ಅದು ಬೇಕು, ಒಂದು ಪ್ರೂಫ್ಗೆ ಬೇಕು ಅದು. ನನಗೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇಲ್ಲಿಗೆ ಓದೋರಿದ್ರೆ ಇನ್ನೊಮ್ಮೆ ಕಮೆಂಟ್ ರೀತಿಯಲ್ಲಿ ಏನು. ಇವತ್ತಿನ ವಿಡಿಯೋದಲ್ಲಿ ಮಧುಗಿರಿ ಬೆಟ್ಟದ ಬಗ್ಗೆ ನಿಮಗೆ ತಿಳಿಸಿಕೊಟ್ಟೆ. ಇವತ್ತಿನ ವಿಡಿಯೋ ಇಷ್ಟ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರ್ತಾನೆ. ಬೆಲ್ ಅನ್ನು ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಪ ನಿಮಗೆ ವಿಡಿಯೋ ಬರ್ತಾ. ಅಲ್ಲಿವರೆಗೆ ಎಲ್ಲರಿಗೆ ಬೈ ಬೈ.